ಹಾಯ್ ಸ್ನೇಹಿತರೆ, ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು 16 ಏಪ್ರಿಲ್ 2024 ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಅನ್ನು ಕೊಡಿ. ಆಮೇಲೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ಹೊಸ ಒಂದು ವಿಶೇಷತೆಯನ್ನು ಆರಂಭ ಮಾಡ್ತಾ ಇದ್ದೇವೆ, ಒಂದು ಗುಡ್ ಇನಿಷಿಯೇಟಿವ್ ಅನ್ನು ಆರಂಭ ಮಾಡ್ತಾ ಇದ್ದೇವೆ. ಏನಂದ್ರೆ, ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಕೇಳುವಂತಹ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರ ಕೊಡ್ತಿರೋ ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ನಮ್ಮ ಈ ತಿಂಗಳ ಸ್ಮಾರ್ಟ್ ಹೆಡ್ ಸರ್ಕಲ್ ಮ್ಯಾಗಜಿನ್ ಅನ್ನು ಉಚಿತವಾಗಿ ಅಂಚೆ ಮೂಲಕ ಅವರ ಮನೆ ಬಾಗಿಲಿಗೆ ತಲುಪಿಸುವಂತಹ ಕೆಲಸವನ್ನ ನಾವು ಮಾಡೋಕ್ಕೆ ಆರಂಭ ಮಾಡಿದ್ದೇವೆ. ಹೀಗಾಗಿ ಪ್ರತಿದಿನ ವಿಡಿಯೋಗಳನ್ನ ತಪ್ಪದೆ ಕಡ್ಡಾಯವಾಗಿ ನೋಡಿ, ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ, ಅದರಲ್ಲಿ ರೆಗ್ಯುಲರ್ ಆಗಿ ಯಾರು ಕಮೆಂಟ್ ಮಾಡ್ತಾ ಇರ್ತೀರ ಅಂಥವ್ರನ್ನ ಸೆಲೆಕ್ಟ್ ಮಾಡಿ ಪ್ರತಿಯೊಂದು ವಿಡಿಯೋಕ್ಕೂ ಒಂದು ಪುಸ್ತಕವನ್ನ ಕೊಟ್ಟೆ ಕೊಡ್ತೀವಿ. ಇವತ್ತು 16 ಏಪ್ರಿಲ್ ವಿಡಿಯೋದಲ್ಲಿ ಎಷ್ಟು ಜನ ಕಮೆಂಟ್ ಮಾಡಿರ್ತೀರ ಅದರಲ್ಲಿ ನಮಗೆ ಸೆಲೆಕ್ಟೆಡ್ ಆನ್ಸರ್ ಅದು ಬೇಗ ಕೊಟ್ಟಿರ್ಬೋದು, ಅಥವಾ ನಮಗೆ ಲೈಕ್ ಆಗಿರ್ಬೋದು, ಅಥವಾ ಅವರ ಪ್ರೆಸೆಂಟೇಷನ್ ಲೈಕ್ ಆಗಿರ್ಬೋದು, ಎಲ್ಲಾ ರೀತಿಯಿಂದ ನೋಡಿ ಒಂದು ಉತ್ತರಕ್ಕೆ ಅಥವಾ ಒಬ್ಬರ ಕಮೆಂಟ್ಗೆ ಇಂದು ನಾವು ಒಂದು ಮ್ಯಾಗಜಿನ್ ಅನ್ನು ಉಚಿತವಾಗಿ ಅವರಿಗೆ ಪ್ರೈಸ್ ಆಗಿ ಕಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ 4 ಏಪ್ರಿಲ್ 2024 ಕೂಡ ಮತ್ತೆ ಒಂದು ಪ್ರಶ್ನೆ ಕೇಳಾಗತ್ತೆ, ಅದರಲ್ಲಿ ಯಾರು ಚೆನ್ನಾಗಿ ಕಮೆಂಟ್ ಮಾಡ್ತಾರೆ ಮತ್ತೆ ಒಬ್ಬ ಹೊಸ ವ್ಯಕ್ತಿಗೆ ಒಂದು ಮ್ಯಾಗಜಿನ್ ಕಳಿಸುವಂತ ಪ್ರಯತ್ನ ಮಾಡ್ತೇವೆ. ಆಮೇಲೆ ಯಾರು ಕಳಿಸಿರ್ತಾರೋ ಅವರನ್ನ ಆಯ್ಕೆ ಮಾಡಿ ಅವರ ಒಂದು ನಂಬರ್ ಅನ್ನ ತಗೊಂಡು ಅವರ ಅಂಚೆ ವಿಳಾಸವನ್ನು ತೆಗೆದು ನಾವು ಕಳಿಸೋ ವ್ಯವಸ್ಥೆ ಮಾಡ್ತೇವೆ. ಆಮೇಲೆ ಅವರಿಗೆ ಕಳಿಸಿದ ನಂತರ ಕೂಡ ನಾವು ಯೂಟ್ಯೂಬ್ನಲ್ಲಿ ಅವರ ಒಂದು ಕಳಿಸಿರುವ ಬಗ್ಗೆ ಪ್ರಕಟವನ್ನು ಕೂಡ ಮಾಡ್ತೇವೆ, ಯಾಕಂದ್ರೆ ತುಂಬಾ ಜೆನ್ಯೂನ್ ಆಗಿರೋ ಒಂದು ಕಂಟೆಂಟ್ ಆಗಿದೆ. ಇಲ್ಲಿ ಯಾರಿಗೂ ಒಂದು ಫೇಕ್ ಅಲ್ಲ ಇದು, ಓಕೆ, ಫೇಕ್ ಅಲ್ಲ. ಹಲವಾರು ಯೂಟ್ಯೂಬ್ ಚಾನಲ್ಗಳು ನೀವು ನೋಡಿರ್ಬೋದು, ಸುಮ್ಮನೆ ಬೂಟಾಟಿಗೆ ಹಿಂಗೆಲ್ಲ ಮಾಡ್ತಾ ಇರ್ತಾರೆ, ಬಟ್ ನಮ್ದು ಹಂಗಲ್ಲ, 100% ಮ್ಯಾಗಜಿನ್ ಕಳಿಸ್ಕೊಡ್ತೇವೆ, ಏನು ತೊಂದರೆ ಇಲ್ಲ. ಕರೆಕ್ಟಾಗಿ ಕಮೆಂಟ್ ಮಾಡಿ, ನಿಮ್ಮ ಉತ್ತರಗಳನ್ನು ಕರೆಕ್ಟಾಗಿ ಕಮೆಂಟ್ ಮಾಡಿ. ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ಲಕ್ಷ ಕೊಟ್ಟು ನೋಡಿ, ಮೌಂಟ್ ಎಟ್ನಾ ಯಾವ ದೇಶದಲ್ಲಿದೆ? ಮೌಂಟ್ ಎಟ್ನಾ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ? ಆಯ್ಕೆಗಳನ್ನು ಸರಿಯಾಗಿ ಗಮನಿಸಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕರೆಂಟ್ ಅಫೇರ್ಸ್ಗಳು. ಇದರ ಉತ್ತರ ಆಪ್ಷನ್ 2, ಇಟಲಿ ದೇಶ. ಇಟಲಿ ದೇಶದಲ್ಲಿರುವಂತಹ ಯುರೋಪಿನ ಅತಿದೊಡ್ಡ ಮತ್ತು ಅತ್ಯಂತ ಸಕ್ರಿಯ ಜ್ವಾಲಾಮುಖಿಯಾಗಿರುವಂತಹ ಮೌಂಟ್ ಎಟ್ನಾ ಇತ್ತೀಚೆಗೆ ಅಪರೂಪದ ಜ್ವಾಲಾಮುಖಿ ಸುಳಿಯ ಉಂಗುರುಗಳನ್ನು ನಿರ್ಮಾಣ ಮಾಡಿದೆ. ಇದರ ಅನಿಲ ಹಾಗೂ ನೀರಿನ ಆವಿಯು ಅದರ ಕುಳಿಯಿಂದ ಬಿಡುಗಡೆಯಾದ ಪರಿಪೂರ್ಣ ವಲಯಗಳನ್ನು ರೂಪಿಸುತ್ತವೆ. 1724 ಮೊದಲು ಕಂಡ ಈ ವಿದ್ಯಮಾನವು 10 ನಿಮಿಷಗಳವರೆಗೆ ಕಂಡುಬರುತ್ತೆ. ಇದು ಇಟಲಿಯ ಸಿಸಿಲಿಯ ಪೂರ್ವ ಕರಾವಳಿಯಲ್ಲಿ ಒಂದು ನೆಲೆಗೊಂಡಿದೆ. ಮುಂದಿನ ಪ್ರಶ್ನೆ, ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ದೇಶದಲ್ಲಿದೆ? ದಿ ಗ್ರೇಟ್ ಬ್ಯಾರಿಯರ್ ರೀಫ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ? ಉತ್ತರ ಆಪ್ಷನ್ 3, ಆಸ್ಟ್ರೇಲಿಯಾ ದೇಶ. ಇತ್ತೀಚೆಗೆ ಆಸ್ಟ್ರೇಲಿಯನ್ ಮರೈನ್ ಕನ್ಸರ್ವೇಷನ್ ಸೊಸೈಟಿಯ ಹೊಸ ಸಾಕ್ಷ್ಯಾಧಾರ ದಕ್ಷಿಣ ಗ್ರೇಟ್ ಬ್ಯಾರಿಯರ್ ರೀಫ್ನಲ್ಲಿ ಹವಳದ ಬ್ಲೀಚಿಂಗ್ ನಿರೀಕ್ಷೆಗಿಂತ ಕೆಟ್ಟದಾಗಿದೆ ಅಂತ ತೋರಿಸ್ತಾ ಇದೆ. ಆಸ್ಟ್ರೇಲಿಯಾದ ಈಶಾನ್ಯ ಕರಾವಳಿಯಲ್ಲಿರುವಂತಹ ಈ ಬಂಡೆಯು ವಿಶ್ವದ ಅತಿ ಉದ್ದ ಮತ್ತು ದೊಡ್ಡದಾಗಿದ್ದು ಸುಮಾರು 3000 ರೀಟ್ಗಳು ಮತ್ತು 900 ದ್ವೀಪಗಳೊಂದಿಗೆ 2300 ಕಿಲೋಮೀಟರ್ ಉದ್ದವಾಗಿ ಇದು ವ್ಯಾಪಿಸಿದೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಮತ್ತು ಸಮುದ್ರ ಸಂರಕ್ಷಿತ ಪ್ರದೇಶವಾಗಿದೆ. ಸುತ್ತಲಿರುವಂತಹ MSC ಏರೀಸ್ ಹಡಗು ಯಾವ ದೇಶದೊಂದಿಗೆ ಸಂಬಂಧಿಸಿದೆ? MSC ಏರೀಸ್ ಶಿಪ್ ದಟ್ ವಾಸ್ ಇನ್ ನ್ಯೂಸ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರಿ? ಉತ್ತರ ಆಪ್ಷನ್ 3, ಇದು ಇಸ್ರೇಲ್ ದೇಶದ್ದು. ಇರಾನ್ನ ನೌಕಾಪಡೆಯು 17 ಭಾರತೀಯ ಸಿಬ್ಬಂದಿಗಳೊಂದಿಗೆ ಹೊರ್ಮುಜ್ ಜಲ ಸಂಧಿಯ ಬಳಿ ಇಸ್ರೇಲಿ ಹಡಗು MSC ಏರೀಸ್ ಅನ್ನು ವಶಪಡಿಸಿಕೊಂಡಿದೆ. ಇರಾನ್ ಅಧಿಕಾರಿಗಳು ಈಗ ಈ ಸಿಬ್ಬಂದಿಯನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ. ಇವರ ಸುರಕ್ಷಿತ ಭಾರತ ವಾಪಸಾತಿಗೆ ಪ್ರಯತ್ನಗಳು ನಡೀತಾ ಇವೆ. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಇರಾನ್ ವಿದೇಶಾಂಗ ಸಚಿವರೊಂದಿಗೆ ಅವರ ವಾಪಸಾತಿ ಕುರಿತು ಚರ್ಚೆ ಮಾಡ್ತಾ ಇದ್ದಾರೆ. ಸ್ಮಾರ್ಟ್ ಹೆಡ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಅಂಚೆ ಮೂಲಕ ಯಾರಾದರೂ ಖರೀದಿ ಮಾಡಬೇಕಂದ್ರೆ 9380463196 ಈ ನಂಬರ್ಗೆ ವಾಟ್ಸಪ್ ಮಾಡೋ ಮೂಲಕ ನೇರವಾಗಿ ಮ್ಯಾಗಜಿನ್ಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೋಬಹುದಾಗಿದೆ. ಇತ್ತೀಚೆಗೆ ಭಾರತೀಯ ಫಾರ್ಮಾಕೋಪೋಯಿ ಆಯೋಗವು ಉರಿಯೂತ ನಿವಾರಕವಾಗಿರುವಂತಹ ಯಾವ ಔಷಧ ಬಳಕೆಯ ಬಗ್ಗೆ ಸುರಕ್ಷತೆ ಎಚ್ಚರಿಕೆಯನ್ನು ನೀಡಿದೆ? ಫಾರ್ಮಾಕೋಪಿಯಾ ಕಮಿಷನ್ ಆಫ್ ಇಂಡಿಯಾ ಇಶ್ಯೂಡ್ ಎ ಸೇಫ್ಟಿ ಅಲರ್ಟ್ ಆನ್ ದಿ ಯೂಸ್ ಆಫ್ ವಿಚ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ ರೀಸೆಂಟ್ಲಿ? ಉತ್ತರ ಆಪ್ಷನ್ 1, ನಿಮೇಸುಲೈಡ್.
ಭಾರತೀಯ ಔಷಧೀಯ ಆಯೋಗ ಐಪಿಸಿ ನಿಮೆಸುಲೈಡ್ ಎಂಬ ಉರಿಯೂತದ ಔಷಧದ ಬಗ್ಗೆ ಸುರಕ್ಷತಾ ಎಚ್ಚರಿಕೆಯನ್ನು ನೀಡಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿರುವಂತಹ ಐಪಿಸಿ ಅಥವಾ ಭಾರತೀಯ ಔಷಧೀಯ ಆಯೋಗ ನಿಯಮಿತವಾಗಿ ಔಷಧ ಗುಣಮಟ್ಟವನ್ನು ನವೀಕರಿಸುತ್ತದೆ. ಇದು ಇಂಡಿಯನ್ ಫಾರ್ಮಾಕೋಪೋಯಾ ಅನ್ನು ಪ್ರಕಟಿಸುವ ಜೊತೆಗೆ ಔಷಧದ ಗುರುತು, ಶುದ್ಧತೆ ಮತ್ತು ಮಾನವ ಮತ್ತು ಪ್ರಾಣಿಗಳ ಆರೋಗ್ಯ ರಕ್ಷಣೆಗಾಗಿ ಮಾನದಂಡಗಳನ್ನು ನಿಗದಿಪಡಿಸುತ್ತದೆ. ಜಿಯಾಧಲ್ ನದಿಯು ಯಾವ ರಾಜ್ಯದಲ್ಲಿ ಹುಟ್ಟುತ್ತದೆ? ರಿವರ್ ಜಿಯಾಧಲ್ ಒರಿಜಿನೇಟ್ಸ್ ಇನ್ ವಿಚ್ ಸ್ಟೇಟ್? ಉತ್ತರ ಆಪ್ಷನ್ 3, ಅರುಣಾಚಲ ಪ್ರದೇಶ. ಬ್ರಹ್ಮಪುತ್ರದ ಉತ್ತರದ ಉಪನದಿಯಾಗಿರುವಂತಹ ಜಿಯಾಧಲ್ ನದಿಯು ಅರುಣಾಚಲ ಪ್ರದೇಶದ ಹಿಮಾಲಯದಲ್ಲಿ ಹುಟ್ಟುತ್ತದೆ. ಅಸ್ಸಾಂನ ಧೇಮಾಜಿ ಜಿಲ್ಲೆಯ ಮೂಲಕ ಅದರ ಚಾನಲ್ಗಳನ್ನು ಒಳಗೊಂಡಿದ್ದು ಇದು ಸೆಲಾಮುಖ್ ಬಳಿ ಬ್ರಹ್ಮಪುತ್ರಕ್ಕೆ ಸೇರಿಕೊಳ್ಳುತ್ತದೆ. ಇತ್ತೀಚೆಗೆ ವಿಶ್ವದ ಮೊದಲ ಉಪಗ್ರಹ ಸರಣಿಯಾಗಿರುವಂತಹ ಟಿಯಾನ್ ಟಾಂಗ್ 1 ಅನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ವಿಚ್ ಕಂಟ್ರಿ ಹ್ಯಾಸ್ ಡೆವಲಪ್ಡ್ ವರ್ಲ್ಡ್ಸ್ ಫಸ್ಟ್ ಸ್ಯಾಟಲೈಟ್ ಸಿರೀಸ್ ಟಿಯಾನ್ ಟಾಂಗ್ 1 ರೀಸೆಂಟ್ಲಿ? ಉತ್ತರ ಆಪ್ಷನ್ 3, ಚೀನಾ ದೇಶ. ಚೀನಾದ ವಿಜ್ಞಾನಿಗಳು ವಿಶ್ವದ ಮೊದಲ ಉಪಗ್ರಹ ಸರಣಿಯಾಗಿರುವಂತಹ ಟಿಯಾನ್ ಟಾಂಗ್ 1 ನ ಅಭಿವೃದ್ಧಿಪಡಿಸಿದ್ದಾರೆ. ಈ ಮೂಲಕ ನೇರವಾಗಿ ಸ್ಯಾಟಲೈಟ್ ಮೂಲಕ ಕರೆ ಮಾಡಬಹುದಾದ ಹಾಗೂ ಕರೆ ಮಾಡಲು ಬೇಕಾಗಿರುವಂತಹ ಮೊಬೈಲ್ ನೆಟ್ವರ್ಕ್ ಟವರ್ಗಳಂತಹ ನೆಲದ ಮೂಲ ಸೌಕರ್ಯವಿಲ್ಲದೆ ಉಪಗ್ರಹ ಸಕ್ರಿಯಗೊಳಿಸಿದ ಸ್ಮಾರ್ಟ್ಫೋನ್ ಕರೆಗಳ ಪ್ರವರ್ತಕರಾಗಿದ್ದಾರೆ. ಟಿಯಾನ್ ಟಾಂಗ್ 1 3 ಉಪಗ್ರಹಗಳನ್ನು ಜಿಯೋಸಿನ್ಕ್ರೋನಸ್ ಕಕ್ಷೆಯಲ್ಲಿ 36,000 ಕಿಲೋಮೀಟರ್ ಎತ್ತರದಲ್ಲಿ ಒಳಗೊಂಡಿರುತ್ತದೆ. ಈ ನೆಟ್ವರ್ಕ್ ಮಧ್ಯ ಪ್ರಾಚ್ಯದಿಂದ ಪೆಸಿಫಿಕ್ ಸಾಗರದವರೆಗೆ ಇಡೀ ಏಷ್ಯಾ ಪೆಸಿಫಿಕ್ ಪ್ರದೇಶವನ್ನು ವ್ಯಾಪಿಸುತ್ತದೆ. ಸೆಪ್ಟೆಂಬರ್ 2023 ಉಪಗ್ರಹ ಕರೆಗಳನ್ನು ಬೆಂಬಲಿಸುವಂತಹ ವಿಶ್ವದ ಒಂದು ಮೊದಲ ಹುವಾವೇ ಸ್ಮಾರ್ಟ್ಫೋನ್ ಟೆಕ್ನಾಲಜೀಸ್ ಬಿಡುಗಡೆ ಮಾಡಿದಾಗ ಈ ಯಶಸ್ಸು ಕಂಡಿದೆ. ಇದರಿಂದಾಗಿ ಈಗ ಶಿಯೋಮಿ, ಹಾನರ್ ಮತ್ತು ಒಪ್ಪೋನಂತಹ ಇತರೆ ಚೀನಿ ಸ್ಮಾರ್ಟ್ಫೋನ್ ತಯಾರಿಕಾ ಕಂಪನಿಗಳು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಪ್ರಾರಂಭ ಮಾಡಿವೆ. ಇತ್ತೀಚೆಗೆ ಸಿಬಿಐನಲ್ಲಿ ಜಂಟಿ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ಜಾಯಿಂಟ್ ಡೈರೆಕ್ಟರ್ ಇನ್ ಸಿಬಿಐ ರೀಸೆಂಟ್ಲಿ? ಉತ್ತರ ಆಪ್ಷನ್ 4, ಅನುರಾಗ್ ಕುಮಾರ್. ಹಿರಿಯ ಐಪಿಎಸ್ ಅಧಿಕಾರಿ ಅನುರಾಗ್ ಕುಮಾರ್ ಅವರನ್ನು ಕೇಂದ್ರೀಯ ತನಿಖಾ ದಳ ಅಥವಾ ಸಿಬಿಐ ಜಂಟಿ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ. ಪ್ರಸ್ತುತ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಥವಾ BPRND ಸೇವೆ ಸಲ್ಲಿಸುತ್ತಿರುವಂತಹ ಕುಮಾರ್ ಅವರ ಅಧಿಕಾರಾವಧಿ ಫೆಬ್ರವರಿ 24, 2027 ವಿಸ್ತರಣೆ ಆಗಿದೆ. ಲಾಂಗ್ಟೆ ಉತ್ಸವವನ್ನು ಯಾವ ರಾಜ್ಯದ ನೈಶಿ ಬುಡಕಟ್ಟು ಜನರು ಆಚರಣೆ ಮಾಡುತ್ತಾರೆ? ಲಾಂಗ್ಟೆ ಫೆಸ್ಟಿವಲ್ ಈಸ್ ಸೆಲೆಬ್ರೇಟೆಡ್ ಬೈ ದಿ ನೈಶಿ ಟ್ರೈಬ್ ಆಫ್ ವಿಚ್ ಸ್ಟೇಟ್? ಉತ್ತರ ಆಪ್ಷನ್ 1, ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶದ ನೈಶಿ ಬುಡಕಟ್ಟು ಜನಾಂಗದವರು ಲಾಂಗ್ಟೆ ಹಬ್ಬವನ್ನು ಆಚರಿಸುತ್ತಾರೆ. ಇದು ಬುಡಕಟ್ಟು ಹಬ್ಬಗಳಲ್ಲಿ ವಿಶಿಷ್ಟವಾಗಿದೆ, ಏಕೆಂದರೆ ಇದು ಪ್ರಾಣಿ ಬಲಿಯನ್ನು ನಿಷೇಧಿಸಿ ಬದಲಾಗಿ ಬಲಿಪೀಠವನ್ನು ಗರಿಗಳು ಮತ್ತು ಬಿದಿರಿನ ಹೂಗಳಿಂದ ಅಲಂಕರಿಸುತ್ತದೆ. ಲಾಂಗ್ಟೆ ಯುಲ್ಲೋ ಎಂಬುದು ಅತ್ಯಂತ ಹಳೆಯ ನೈಶಿ ಹಬ್ಬಗಳಲ್ಲಿ ಒಂದಾಗಿದ್ದು ಇದನ್ನು ವಿವಿಧ ನೈಶಿ ಕುಲಗಳಲ್ಲಿ ಆಚರಿಸಲಾಗುತ್ತದೆ. ನೈಶಿ ಬುಡಕಟ್ಟು ಅರುಣಾಚಲ ಪ್ರದೇಶದ ಅತಿದೊಡ್ಡ ಜನಾಂಗೀಯ ಗುಂಪು ಆಗಿದೆ. 2024 ಏಪ್ರಿಲ್ ಜೂನ್ ಋತುವಿಗಾಗಿ ಪ್ರೀ ಸೈಕ್ಲೋನ್ ವ್ಯಾಯಾಮ ಎಲ್ಲಿ ಜರುಗಿದೆ? ವೇರ್ ವಾಸ್ ದಿ ಪ್ರೀ ಸೈಕ್ಲೋನ್ ಎಕ್ಸಸೈಸ್ ಫಾರ್ ಏಪ್ರಿಲ್ ಜೂನ್ 2024 ಸೀಸನ್ ಹೆಲ್ಡ್? ಉತ್ತರ ಆಪ್ಷನ್ 1, ನವದೆಹಲಿಯಲ್ಲಿ. ಭಾರತೀಯ ಹವಾಮಾನ ಇಲಾಖೆಯು ಏಪ್ರಿಲ್ ಜೂನ್ 2024 ಪ್ರೀ ಸೈಕ್ಲೋನ್ ವ್ಯಾಯಾಮವನ್ನು ನವದೆಹಲಿಯ ಮೌಸಮ್ ಭವನದಲ್ಲಿ ಹೈಬ್ರಿಡ್ ಮೋಡ್ನಲ್ಲಿ ನಡೆಸಿದೆ. ಈ ವ್ಯಾಯಾಮವು ವಿಪತ್ತು ನಿರ್ವಹಣೆಯ ಒಂದು ಮೌಲ್ಯಮಾಪನವನ್ನು ಇದು ಮಾಡುತ್ತದೆ. ನೋಡಿ ಸ್ನೇಹಿತರೆ, ಈಗಾಗಲೇ ವಿಡಿಯೋದ ಸ್ಟಾರ್ಟಿಂಗಲ್ಲಿ ಅನೌನ್ಸ್ ಮಾಡಿರುವಂತೆ, ಓಕೆ, ನಾವು ಕೇಳುವಂತಹ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ಟಿದ್ದೇ ಆದರೆ ನಿಮಗೆ ಸ್ಮಾರ್ಟ್ ಸಿಟಿ ಸರ್ಕಲ್ನ ಏಪ್ರಿಲ್ ತಿಂಗಳ ಮಾಸಪತ್ರಿಕೆಯನ್ನು ಪ್ರೈಸ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡಲಾಗುವುದು. ಓಕೆ, ನೀವೆಲ್ಲ ಉತ್ತರ ಕೊಡೋಕ್ಕೆ ರೆಡಿ ಇದ್ದೀರಾ? ಓಕೆ, ನಿಮ್ಮ ಉತ್ತರಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ, ಅದರಲ್ಲಿ ನಮಗೆ ಯಾರ್ದು ಬೆಸ್ಟ್ ಅನಿಸುತ್ತೋ ಅವರಿಗೆ ನಾವು ವಾಟ್ಸಪ್ಪಲ್ಲೇ, ಸಾರಿ, ಇಲ್ಲೇ ಯೂಟ್ಯೂಬಲ್ಲೇ ಅವರ ಕಮೆಂಟಲ್ಲೇ ನಾವು ರಿಪ್ಲೈಯನ್ನು ಮಾಡ್ತೀವಿ. ಓಕೆ, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ನೀವು ನಿಮ್ಮ ವಿಳಾಸವನ್ನು ನಾವು ಕೊಡುವಂತಹ ಫೋನ್ ನಂಬರ್ಗೆ ಕಳಿಸಿ ನಿಮಗೆ ಈ ಪ್ರೈಸ್ ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ಕಳಿಸಿಕೊಡಲಾಗುವುದು. ಓಕೆ, ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ. ಗ್ರೇಟ್ ಬ್ಯಾರಿಯರ್ ರೀಫ್
ಯಾವ ದೇಶದಲ್ಲಿದೆ? ಓಕೆ, ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ, ಒಬ್ಬರಿಗೆ ಈ ಪುಸ್ತಕ ಸಿಗುತ್ತೆ. ಮತ್ತೆ ನಾಳೆ ನಿಮಗೆ 17th ಮತ್ತೆ ಒಂದು ಪ್ರಶ್ನೆ ಕೇಳಲಾಗುವುದು, ಅದರಲ್ಲಿ ವಿಜೇತರಾದರೂ ಕೂಡ ಒಂದು ಮ್ಯಾಗಜಿನ್ ಕಳಿಸಲಾಗುವುದು. ಇನ್ಮೇಲೆ ಈ ಒಂದು ಇನಿಷಿಯೇಟಿವ್, ಈ ಉಪಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಸ್ಮಾರ್ಟ್ ಹೆಡ್ ಸರ್ಕಲ್ ವತಿಯಿಂದ. ಯಾರಿಗೆ ಮ್ಯಾಗಜಿನ್ ಕೊಳ್ಳೋಕೆ ಶಕ್ತಿ ಇರಲ್ಲ, ಅಟ್ಲೀಸ್ಟ್ ಓಕೆ ಆನ್ಸರ್ ಮಾಡೋದ್ರ ಮೂಲಕ, ಪ್ರೈಸ್ ಗೆಲ್ಲೋದ್ರ ಮೂಲಕ ನೀವು ಮ್ಯಾಗಜಿನ್ಗಳನ್ನು ಪಡ್ಕೊಳ್ಳಿ ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಕಮೆಂಟ್ ಮಾಡಿ, ಪ್ರತಿ ದಿನ ಯಾರ್ದು ರಿಪೀಟ್ ಆಗಿ ಕಮೆಂಟ್ ಕಾಣ್ತಾ ಇರುತ್ತೆ ಅವ್ರದ್ದು 100% ಒಂದಲ್ಲ ಒಂದಿನ ನಾವು ಸೆಲೆಕ್ಟ್ ಮಾಡೇ ಮಾಡ್ತೀವಿ. ಓಕೆ, ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಉತ್ತರಗಳನ್ನ ಕಮೆಂಟ್ ಮಾಡಿ. ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ದೇಶದಲ್ಲಿ ಹುಟ್ಟುತ್ತದೆ? ಆಮೇಲೆ ಯಾರು ನಮ್ಮ ಮ್ಯಾಗಜಿನ್ಗಳನ್ನ ಖರೀದಿ ಮಾಡಬೇಕಂದ್ರೆ ಅವರಿಗೆ ಕಾಂಬೋ ಆಫರ್ನಲ್ಲಿ 2023 ಆಗಸ್ಟ್ನಿಂದ 2024 ಏಪ್ರಿಲ್ವರೆಗೆ ಒಟ್ಟು 9 ಮ್ಯಾಗಜಿನ್ ಇರುವಂತಹ ಸೆಟ್ ಅನ್ನ ಕೇವಲ 425 ರೂಪಾಯಿಗೆ ಪುಸ್ತಕಗಳನ್ನ ನಿಮ್ಮ ಮನೆ ಬಗಲಿಗೆ ತಲುಪಿಸುವಂತಹ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಈ ನಂಬರ್ಗೆ 9380463196 ಈ ನಂಬರ್ಗೆ ವಾಟ್ಸಪ್ ಮಾಡಿ ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿ, ಅವರು ಈ ಒಂದು ಆಫರ್ ಅನ್ನ ಪಡ್ಕೋಬಹುದಾಗಿದೆ. ಆಮೇಲೆ ಈಗಾಗಲೇ ಕೇಳಿರುವಂತಹ ಪ್ರಶ್ನೆಗಳಿಗೆ, ಒಂದು ಪ್ರಶ್ನೆಗೆ ಉತ್ತರವನ್ನ ಸರಿಯಾಗಿ ಕಮೆಂಟ್ ಮೂಲಕ ಕೊಡಿ. ಆಮೇಲೆ ರಾಜ್ಯಾದ್ಯಂತ ನಮ್ಮ ಒಂದು ಮ್ಯಾಗಜಿನ್ಗಳು ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಎಲ್ಲೆಲ್ಲಿ ಲಭ್ಯ ಇದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮ್ಯಾಗಜಿನ್ಗಳು ಲಭ್ಯ ಇರುತ್ತೆ, ಅಲ್ಲಿಂದ ನೀವು ಪಡ್ಕೊಳ್ಬಹುದಾಗಿದೆ. ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಬೇಕಂದ್ರೆ 9380463196 ಈ ನಂಬರ್ಗೆ ಟೆಲಿಗ್ರಾಮ್ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ, ಮೆಸೇಜ್ ಮಾಡಿದವರಿಗೆ ಟೆಲಿಗ್ರಾಮ್ ಲಿಂಕನ್ನು ಕಳಿಸಲಾಗುವುದು, ಅಲ್ಲಿಂದ ನೀವು ಜಾಯಿನ್ ಆಗಬಹುದು. ಧನ್ಯವಾದ.